ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸರ್ಕಾರಿ ನೌಕರಿಗೆ ರಿಗಾರ್ಡಿಂಗ್ ತಮ್ಮ ಒಂದು ವೇತನ, ಮತ್ತು ಇದು ಪ್ರತಿಯೊಂದು ಸರ್ಕಾರಿ ನೌಕರಿಗೆ ತುಂಬಾ ಉಪಯುಕ್ತವಾಗಲಿದೆ. ಯಾವೆಲ್ಲ ಸರ್ಕಾರಿ ನೌಕರರು ಏನೋ ಒಂದು ಕಾರಣಗಳಿಂದ ತಮ್ಮ ಒಂದು ಕರ್ತವ್ಯಕ್ಕೆ ಗೈರಾಜರಾಗ್ತಾರೆ, ಆ ಒಂದು ಟೈಮಲ್ಲಿ ಆ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ವೇತನ ಸಿಗುತ್ತಾ, ತಮ್ಮ ಒಂದು ವೇತನ ಹಿಡಿದಿಟ್ಟುಕೊಳ್ಳಲಾಗುತ್ತೆ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಏನೋ ಒಂದು ಸಿಚುವೇಶನ್ ನಡೆದಾಗ ಒಂದು ವೇತನವನ್ನು, ಗೈರುಹಾಜರಾದಾಗ ವೇತನವನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತೆ. ಸೊ ಹಾಗಾದರೆ ಆ ಹಿಡಿದಿಟ್ಟುಕೊಂಡಿರುವಂಥ ವೇತನವನ್ನು ಇನ್ನು ಮುಂದೆ ಬಡ್ಡಿ ಸಮೇತವಾಗಿ ರಿಟರ್ನ್ ಮಾಡಬೇಕು ಅಂತ ಒಂದು ಕೋರ್ಟ್ ಆದೇಶ ನೀಡಿದ್ದು ಸರ್ಕಾರಿ ನೌಕರಿಗೆ ತುಂಬಾ ಖುಷಿ ಸುದ್ದಿ ಅಂತ ಹೇಳ್ಬೋದು. ಏನಕ್ಕಂದರೆ ತುಂಬ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಏನೇ ಒಂದು ರೀಸನ್ದಿಂದ ಸರ್ಕಾರಿ ನೌಕರರು ತಮ್ಮ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಿಂದ ಸ್ವಲ್ಪ ಕರ್ತವ್ಯಕ್ಕೆ ಲೋಪವಾದಾಗ, ಸ್ವಲ್ಪ ಕರ್ತವ್ಯಕ್ಕೆ ಗೈರು ಹಾಜರಾದಾಗ ಅವರ ಒಂದು ಸಂಬಳವನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತೆ, ಮತ್ತು ಆ ಒಂದು ಸಂಬಳವನ್ನು ಅವರು ನೀಡೋದೇ ಇಲ್ಲ. ಸೊ ಇವಾಗ ನೀವು ಆ ಒಂದು ಸಂಬಳವನ್ನು ನೀಡಬೇಕಾಗುತ್ತೆ, ಅದೇ ರೀತಿಯಾಗಿ ಅದಕ್ಕೆ ತಕ್ಕ ಬಡ್ಡಿಯನ್ನು ಸೇರಿಸಿ ವೇತನವನ್ನು ನೀಡಬೇಕಾಗಿರುವಂಥ ಒಂದು ಆದೇಶ ಇಲ್ಲಿ ಹೈಕೋರ್ಟ್ನಿಂದ ಬಂದಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ಒಂದು ಸಿಚುವೇಶನ್ಸ್ಗಳಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಶೀರ್ಷಿಕೆಯನ್ನು, ಒಂದು ವರ್ಷ ಗೈರಾದ ನೌಕರರಿಗೆ ಬಡ್ಡಿ ಸಹಿತ ವೇತನ ಆದೇಶ. ಶಿಕ್ಷಕ ಗೈರಾದರೂ ಮುಖ್ಯ ಶಿಕ್ಷಕ ಕ್ರಮ ಕೈಗೊಳ್ಳದೆ ಕರ್ತವ್ಯಕ್ಕೆ ಲೋಪವೆಂದ ಹೈಕೋರ್ಟ್. ಸೊ ಬೇಸಿಕಲಿ ಒಂದು ವರ್ಷ ಗೈರಾದ ನೌಕರರಿಗೂ ಕೂಡ ಬಡ್ಡಿ ಸಹಿತ ವೇತನವನ್ನು ನೀಡಿ ಅನ್ನೋ ಒಂದು ಮಾತನ್ನು ಇಲ್ಲಿ ಹೈಕೋರ್ಟ್ ತಿಳಿಸಿದೆ. ಏನಾದರೂ ಶಿಕ್ಷಕ ಗೈರಾದರೆ ಮುಖ್ಯ ಶಿಕ್ಷಕರು ಕ್ರಮ ಕೈಗೊಳ್ಳದೆ ಕರ್ತವ್ಯಕ್ಕೆ ಲೋಪವೆಂದು ಹೈಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ, ಶಾಲೆಯೊಂದರ ದ್ವಿತೀಯ ದರ್ಜೆಯ ನೌಕರ SDA ಒಂದು ವರ್ಷ ಕಾಲ ಅನಧಿಕೃತವಾಗಿ ಉದ್ಯೋಗಕ್ಕೆ ಗೈರಹಾಜರಾಗಿದ್ದರೂ ಸಹ ಆತನ ವಿರುದ್ಧ ಯಾವುದೇ ರೀತಿ ಶಿಸ್ತು ಕ್ರಮ ಕೈಗೊಳ್ಳದೇ ಇರುವುದನ್ನು ಪರಿಗಣಿಸಿರುವ ಹೈಕೋರ್ಟ್ ನೌಕರರು ಗೈರಾಗಿದ್ದ ಅವಧಿಗೆ ವೇತನ ಪಾವತಿಸುವಂತೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಆದೇಶಿಸಿದೆ. SDA ಉದ್ಯೋಗಿ NS ಕಾಂತರಾಜು ಅನಧಿಕೃತವಾಗಿ ರಜೆ ಹಾಕಿದ್ದ ಅವಧಿಗೆ ವೇತನ ಪಾವತಿಸಲು ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಹೊರಡಿಸಿದ್ದ ಆದೇಶವನ್ನು ಪ್ರಶ್ನಿಸಿದ ನಗರದ ದೊಡ್ಡಬೊಮ್ಮಸಂದ್ರ ಶ್ರೀ ರಾಘವೇಂದ್ರ ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರು ಸಲ್ಲಿಸಿದ ಮನವಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ಹೊರಡಿಸಿದೆ ಅಂತ ಹೇಳುತ್ತಾರೆ. ಸೊ ಬೇಸಿಕಲಿ ಇಲ್ಲಿ ಒಬ್ಬರು ಶಿಕ್ಷಕರು ಒಂದು ವರ್ಷದ ಕಾಲ ಗೈರಹಾಜರಾಗಿದ್ದರು, ಆ ಒಂದು ಟೈಮಲ್ಲಿ ಇವಾಗ ಅವರಿಗೆ ಒಂದು ವರ್ಷದ ವೇತನವನ್ನು ನೀಡಿ ಅಂತ ಹೇಳಲಾಗ್ತಿದೆ. ಪ್ರಕರಣದ ವಿವರಗಳನ್ನು ಇನ್ನೂ ನಾವು ನೋಡೋದಾದರೆ, ಬೆಂಗಳೂರಿನ ಭಗಿನಿ ನಿವೇದಿತಾ ಹೈಸ್ಕೂಲ್ನಲ್ಲಿ SDA ನೌಕರನಾಗಿದ್ದ ಕಾಂತರಾಜು ಅವರು ಶಿಕ್ಷಣ ಇಲಾಖೆ 2009 ಶ್ರೀ ರಾಘವೇಂದ್ರ ಆಶ್ರಮ ಶಾಲೆ ವರ್ಗಾಯಿಸಲಾಗಿತ್ತು. ಆ ಶಾಲೆಯಲ್ಲಿ 2009 ಫೆಬ್ರವರಿ 2 ಕರ್ತವ್ಯಕ್ಕೆ ಹಾಜರಾಗಿದ್ದ ಕಾಂತರಾಜು ನಂತರ ಒಂದು ವರ್ಷಗಳ ಕಾಲ 9-10 ಗೈರಾಗಿದ್ದ, ಬಳಿಕ ಉದ್ಯೋಗಕ್ಕೆ ಮರಳಿದ್ದಾನೆ ಅಂತ ಹೇಳಲಾಗ್ತಿದೆ. 2014 March 14 September 30 ಬೆಂಗಳೂರು ಉತ್ತರ ತಾಲೂಕಿನ DDIP ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಪತ್ರ ಬರೆದ ಅವರು ಕಾಂತರಾಜು ಹೇಳ್ತಾರೆ, 2009 ಫೆಬ್ರವರಿ 2 2010 February 15 ನಾನು ರಜೆಯ ಮೇಲೆ ತೆರಳಿದ್ದೆ, ಆದರೆ ನಾನು ಅನಧಿಕೃತವಾಗಿ ಹಾಜರಾಗಿದ್ದೇನೆ ಎಂದು ತಿಳಿಸಿ ಶಾಲೆ ನನಗೆ ವೇತನ ನೀಡಿಲ್ಲ, ಆದ್ದರಿಂದ ವೇತನ ಮತ್ತು ಭತ್ಯೆ ಪಾವತಿಸಲು ಆದೇಶಿಸುವಂತೆ ಕೋರಿದ್ದರು. ಸೊ ಈ ಮನವಿ ಪತ್ರವನ್ನು ಪರಿಗಣಿಸಿದ್ದಕ್ಕೆ 2015 ಹೈಕೋರ್ಟ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಬೇಸಿಕಲಿ ಅವರು ಹೇಳ್ತಾ ಇರುವಂಥದ್ದು, ನಾನು ರಜೆ ಮೇಲೆ ತೆರಳಿದ್ದೇನೆ, ಬಟ್ ಇವರು ನನಗೆ ಅಬ್ಸೆಂಟ್ ಆಗಿದ್ದೀನಿ ಅಥವಾ ಅನಧಿಕೃತವಾಗಿ ತೆರಳಿದ್ದೀನಿ ಅಂತ ರೀಸನ್ ಕೊಟ್ಬಿಟ್ಟು ನನ್ನ ಒಂದು ಸ್ಯಾಲ್ರಿ ನೀಡಿಲ್ಲ, ಅದನ್ನು ನೀಡೋಕೆ ಹೇಳಿ ಅಂತ ಕೇಳ್ತಾರೆ. ಬಟ್ 2015 ಹೈಕೋರ್ಟ್ನಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ, ಯಾವಾಗ DDPI ಕಡೆಯಿಂದ ಕೂಡ ಯಾವುದೇ ರೀತಿಯಾದಂಥ ಒಂದು ಅವರಿಗೆ ರೆಸ್ಪಾನ್ಸ್ ಸಿಗದೇ ಇರುವಾಗ. ಆಲ್ ರೈಟ್. ಸೊ ಅದಾದಮೇಲೆ ನೋಡಿ, ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಕಾಂತರಾಜು ನಿರ್ದಿಷ್ಟ ಸಮಯದಲ್ಲಿ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರಾಗಿದ್ದರೆ ರಾಘವೇಂದ್ರ ಆಶ್ರಮ ಶಾಲಾ ಮುಖ್ಯೋಪಾಧ್ಯಾಯರು ಶಿಸ್ತು ಕ್ರಮ ಜರುಗಿಸಬೇಕಾಗಿತ್ತು, ಆದರೆ ಈವರೆಗೆ ಅದನ್ನು ನಿರ್ವಹಿಸಿಲ್ಲ. ಮುಖ್ಯೋಪಾಧ್ಯಾಯರು ಕಾಂತರಾಜು ಗೈರಾಗಿದ್ದ ದಿನಗಳ ಸಂಬಂಧ ಕೇವಲ 2 ಬಿಲ್ ನೀಡಿದ್ದಾರೆ, ಉಳಿದ ದಿನಗಳಿಗೆ ಬಿಲ್ ಸೃಜನೆ ಮತ್ತು ರಜೆ ಮಂಜೂರಾತಿ ವಿಚಾರದಲ್ಲಿ ಏನು ಮಾಡಬೇಕೆಂದು ಶಿಕ್ಷಣಾಧಿಕಾರಿ ಬಳಿ ಕೇಳಿಲ್ಲ. ಇದರಿಂದ ಮುಖ್ಯೋಪಾಧ್ಯಾಯರ ಕಡೆಯಿಂದ ಲೋಪ ಉಂಟಾಗಿದೆ, ಆದ್ದರಿಂದ ಶೇಕಡ 8 ಬಡ್ಡಿ ದರದಲ್ಲಿ ಕಾಂತರಾಜುಗೆ ವೇತನ ಪಾವತಿಸುವಂತೆ ಮುಖ್ಯೋಪಾಧ್ಯಾಯರಿಗೆ 2020 December 2 ಆದೇಶ ಮಾಡಲಾಯಿತು.
ಬರೀ 2 ತಿಂಗಳಿಗೆ ಮಾತ್ರ ಇವರು ಹಾಜರಾಗಿಲ್ಲ ಅಂತ ಅವರು ವರದಿಯನ್ನು ಸಲ್ಲಿಸಿದ್ದಾರೆ ಮುಖ್ಯೋಪಾಧ್ಯಾಯರು. ಹಾಗಾದರೆ ಉಳಿದಂಥ ಇನ್ನೂ 8 ತಿಂಗಳು ಆ ಒಂದು ತಿಂಗಳುಗಳಿಗೆ ಯಾವ ರೀತಿಯಾಗಿ ಅದನ್ನು ಸರಿಪಡಿಸಬೇಕು ಅಂತ DDPI ಕಡೆಯವರು ಕೇಳಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಸೊ ಇದು ಮುಖ್ಯೋಪಾಧ್ಯಾಯರ ಕಡೆಯಿಂದ ಆಗಿರುವಂಥ ಲೋಪ. ಸೊ ಅವರು ಇದಕ್ಕೆ 8% ಬಡ್ಡಿಯನ್ನು ಹಾಕಿಬಿಟ್ಟು ಪಾವತಿಸಬೇಕು, ಅವರ ಒಂದು ಹಣವನ್ನು ನೀಡಬೇಕು ವಾಪಸ್ ಅನ್ನೋ ಒಂದು ಆದೇಶವನ್ನು ಇಲ್ಲಿ ಕೋರ್ಟ್ ನೀಡಿದೆ. ಇದಾದ ಮೇಲೆ ಇದನ್ನು ಪ್ರಶ್ನಿಸಿದ ಮುಖ್ಯೋಪಾಧ್ಯಾಯರು ಮೇಲ್ಮನವಿ ಸಲ್ಲಿಸಿದ್ದರು. ಅದನ್ನು ವಜಾಗೊಳಿಸಿರುವ ವಿಭಾಗೀಯ ಪೀಠ ಕಾಂತರಾಜು ಅನಧಿಕೃತವಾಗಿ ಗೈರಾಗಿದ್ದ ಅವಧಿಗೆ ಶಿಸ್ತು ಕ್ರಮವನ್ನು ಜರುಗಿಸಬೇಕಾಗಿತ್ತು. ಕ್ರಮ ಜರುಗಿಸಿದ ಹಿನ್ನೆಲೆಯಲ್ಲಿ ಅನಧಿಕೃತವಾಗಿ ಗೈರಾಗಿದ್ದಾನೆ ಎಂದು ತೀರ್ಮಾನಿಸಲಾಗದು. ಉದ್ಯೋಗಿಯ ಸೇವೆಯಲ್ಲಿ ಮುಂದುವರೆಯುವವರೆಗೂ ವೇತನ ಪಡೆಯಲು ಆತ ಅರ್ಹರಾಗಿರುತ್ತಾರೆ. ಆದ್ದರಿಂದ ಕಾಂತರಾಜುಗೆ ವೇತನ ಪಾವತಿಸಬೇಕೆಂದು ನಿರ್ದೇಶನವನ್ನು ಇಲ್ಲಿ ನೀಡಿರುವಂಥದ್ದು. ಸೊ ಹಾಗಾಗಿ ಇದೊಂದು ಪ್ಯೂರ್ ಕೇಸ್ ಆಗಿತ್ತು. ಯಾವ ರೀತಿಯಾಗಿ ಒಂದು ಅಧಿಕಾರಿಗಳು ಮತ್ತು ನೌಕರರ ಮಧ್ಯೆ ಕ್ಲ್ಯಾಶ್ ಆಗುತ್ತೆ. ಸೊ ಇದರಲ್ಲಿ ಫೈನಲ್ ಆಗಿ ಕಾಂತರಾಜು ಒಬ್ಬ ಶಿಕ್ಷಕ ಇಲ್ಲಿ ಗೆಲುವನ್ನು ಪಡೀತಾರೆ. ಸೊ ಅವರಿಗೆ 1 ವರ್ಷದ ಸಂಬಳ 8% ಬಡ್ಡಿ ಸಮೇತ ಇಲ್ಲಿ ಪಾವತಿಸಲಾಗುತ್ತಿದೆ. ಸೊ ಈ ರೀತಿಯಾಗಿ ಕೋರ್ಟ್ನಲ್ಲಿಯೂ ಕೂಡ ನಿಮ್ಮ ಒಂದು ಮಾತನ್ನು ಕೂಡ ಇಡುವ ಮುಖಾಂತರ ಇಲ್ಲಿ ಆದೇಶವನ್ನು ಪಡಿಬೋದು. ಸೊ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗಿತ್ತು. ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋದಲ್ಲಿ. ನಿಮಗೆ ಏನನ್ನಿಸುತ್ತೆ ಇದರಲ್ಲಿ ಯಾವ ರೀತಿಯಾಗಿ ಮುಖ್ಯೋಪಾಧ್ಯಾಯರು ತಮ್ಮ ಒಂದು ವರದಿಯನ್ನು ಸಲ್ಲಿಸಿಲ್ಲ, ಸೊ ಇದರಲ್ಲಿ ಯಾವ ಒಂದು ಲೋಪ ಉಂಟಾಗಿದೆ ಅಂತ ನಿಮಗೆ ಏನನ್ನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.